ಯಾವುದೇ ಅರ್ಹತೆ ಇದೆ ಅಂತ ಗೊತ್ತಾದ ಮೇಲೂ ಅದಕ್ಕೆ ಲಂಚ, ಜಾತಿ ಸರ್ಟಿಫಿಕೇಟ್, ಇನ್ಫ್ಲೂಯೆನ್ಸು, ಇದ್ರ ಮೇಲೆ ಅದೃಷ್ಟ ಇದ್ರೆ ನಮ್ಮ ಹುಡುಗರಿಗೆ ಸರ್ಕಾರಿ ನೌಕರಿ ಸಿಗೋದು ಕಷ್ಟ. ಪಾಪ ಅಂತ ಸರ್ಕಾರಕ್ಕೆ 2.5-3 ಲಕ್ಷ ಜನಕ್ಕೆ ಒಬ್ಬನ ನಾವು ಆರಿಸಿ ಗೌರವಾನ್ವಿತ ಎಂ ಎಲ್ ಎ ಅಂತ ಕಳಿಸ್ಕೊಡ್ತೀವಿ. ಅವ್ರ 5 ವರ್ಷ ಗೌರವಾನ್ವಿತ ಎಂ ಎಲ್ ಎ ಅಂತ ಕೂತ್ಕೋತಾರೆ ಅಲ್ವಾ, 5 ವರ್ಷ ಕೂತ್ಕೊಂಡು ಸಂಬಳ ತಗೋತಾರೆ, 5 ವರ್ಷ ಮುಗಿದ ಪೆನ್ಷನ್ ತಗೋತಾರೆ, 5 ವರ್ಷ ಕೂತ್ಕೊಂಡು ಕಾನೂನು ಮಾಡ್ತಾರೆ, ಕಾನೂನು ಬದಲಾಯಿಸ್ತಾರೆ. ಇಷ್ಟೆಲ್ಲ ಮಾಡಬೇಕಾಗಿರೋ ವ್ಯಕ್ತಿಗೆ ಅಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಏನು ಅರ್ಹತೆ ಇರಬೇಕು ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಸಂವಿಧಾನದಲ್ಲಿ ಒಂದಾರ ಕಂಡೀಷನ್ ಇಟ್ಟಿದ್ದಾರ ಅಂತ. ಕೆಲವು ಎಂ ಎಲ್ ಎಗ್ ಹೋಗ್ತಾರೆ ಗೊತ್ತಾ, ಹೆಂಗೆ ಇವಾಗ ನನ್ನ ಕ್ಷೇತ್ರ ಅಂತ ಇಟ್ಕೊಳ್ಳಿ, ನಾನು ಎಂ ಎಲ್ ಎಗ್ ಎದ್ದುಬಿಡ್ತೀನಿ, 6 ತಿಂಗಳು ಚೆನ್ನಾಗಿ ಕೆಲಸ ಮಾಡಿ ಜನಗಳ ನಂಬಿಕೆ ಸಂಪಾದನೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ, ಇನ್ನು 4 ವರ್ಷ ಕ್ಷೇತ್ರಕ್ಕೆ ಅವಧಿ ಉಳಿಯುತ್ತೆ. ಅದಕ್ಕೆ ಇವರು ಮರುಚುನಾವಣೆ ಮಾಡ್ತಾರೆ, ಬೈ ಎಲೆಕ್ಷನ್ ಸರಿ. ಅದಕ್ಕೆ ಇವರು ಅಭ್ಯರ್ಥಿ ಆಯ್ಕೆ ಮಾಡೋದು ಹೇಗೆ ಗೊತ್ತಾ, ಹೇಗೆ ನನ್ನ ಹೆಂಡತಿ ಹಾದಿ ಬೀದಿ ನೋಡಿರಲ್ಲ, ಎಡಗೆ ಹೆಬ್ಬಿಟ್ಟಿನ ಗುರುತು ಸರಿ, ಐ ಎಂ ಅಂತಂದು ಅಭ್ಯರ್ಥಿ ಮಾಡಿ ನಿಲ್ಲಿಸ್ಬಿಡೋದು. ಐ ಎಮ್ಮನಿಗೆ ಏನು ಅರ್ಹತೆ ಏನು, ಪಾಪ ಗಂಡ ಸತ್ತಿದ್ದಾನೆ ಉಟ್ಕೊಡ್ರಿ, ಗಂಡ ಸತ್ತವ್ರೆ ಅಂತ ಓಟ್ ಕೇಳಕ್ ಬರ್ತಾರೆ, ನಲ್ಲಿ ಕೇಳಿಲ್ವಾ ಎಲ್ಲಿ, ಅಯ್ಯೋ ನೀವು ನೆಗೆದು ಬಿದ್ದಾಗ ಬಳ್ಳಾರಿಲಿ ಹೋದ ಸಲ ಅಲ್ಲ ಅದ್ರ ಹಿಂದ ಸಲ ಲೋಕಸಭೆ ಚುನಾವಣೆಗೆ ಮಾತಾಜಿ ಸೋನಿಯಾ ಗಾಂಧಿ ಅವ್ರು ನಿಂತಿದ್ರು, ಎಲ್ಲಿಗೆ ಬಂದಿದ್ರು ಬಳ್ಳಾರಿ ಕ್ಷೇತ್ರದಿಂದ ನಿಂತಿದ್ರು ಲೋಕಸಭೆಗೆ, ಹಬ್ಬ ತಾಯಿ ಮಗಳು ಇಬ್ರು ಬಂದ್ರು ಚುನಾವಣಾ ಪ್ರಚಾರದ ಭಾಷಣಕ್ಕೆ ಬಂದ್ರು, ಅವ್ರಿಗೆ ಕನ್ನಡ ಬರಲ್ಲ, ಯಾಕೆ ಕನ್ನಡ ಬರಲ್ಲ ಯಾಕೆಂದ್ರೆ ಉತ್ತರ ಇಂಡಿಯಾದವರು ಬರೋದಿಲ್ಲ ಅವರಿಗೆ, ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಿದ್ರು 2 ಕನ್ನಡದ ವಾಕ್ಯ ಬರ್ಕೊಟ್ರು, ಕಾಳಲಿ ಅವ್ರಿಗೆ ಯಾಕೆ ಅದನ್ನ ಬರ್ಕೊಡಕ್ ಹೋದ್ರೆ, ಯಾಕೆ ಅಂದ್ರೆ ಕರ್ನಾಟಕದ ಮುಂದೆ ಮೇಲೆ ನಿಂತ್ಕೊಂಡು ಮೊದಲನೇ ಮಾತು ಕನ್ನಡದಲ್ಲಿ ಆಡಿಬಿಡ್ತು ಅಂದ್ರೆ ಕನ್ನಡಿಗರು ಎಷ್ಟು ಪವಿತ್ರ ಆತ್ಮರು ಅಂದ್ರೆ ಅವರಿಗೆ ಗ್ಯಾರಂಟಿ ಓಟ್ ಕೊಟ್ಟೆ ಕೊಡ್ತೀವಿ ಅಂತ ಅವ್ರಿಗೆ ಗೊತ್ತು, ಇವ್ರಿಗೂ ಬರೆದ್ರು ಆದ್ರಿಂದ 2 ವಾಕ್ಯ ಅವ್ರಿಗೆ ಅರ್ಥ ಗೊತ್ತಿಲ್ಲ ಪಾಪ, ಅವ್ರನ್ನು ಅನ್ನಬಾರ್ದು ಬರ್ಕೊಟ್ಬಿಟ್ರು, ತಾಯಿ ಮಗಳು ಇಬ್ರು ಗಟ್ ಮಾಡಿಬಿಟ್ರು, ಮಾತಾಜಿ ಸೋನಿಯಾ ಗಾಂಧಿ ಅವ್ರು ಬಂದು ನಿಂತ್ಕೊಂಡು ನನ್ನ ಗಂಡನ ದೇಶಕ್ಕೆ ಬಲಿ ಕೊಟ್ಟೆ, ಅಯ್ಯೋ ನಾನು ಇಲ್ಲಿ ಬಂದು ನಿಂತಿದ್ದೀನಿ, ಛೇ ಛೇ ನೀವೆಲ್ಲ ನನ್ನ ಕೈ ಹಿಡಿಯಲಿ, ಅಲ್ಲ ಒಬ್ಬ ಕೈ ಹಿಡಿದ್ರೆ ಸುಧಾರಿಸ್ಕೊಳ್ಳೋದು ಕಷ್ಟ, ಇನ್ನೊಂದು ಲೋಕಸಭೆ ಚುನಾವಣೆ 10 ಲಕ್ಷ ಜನ ಕೈ ಹಿಡಿದ್ರೆ ಎಮ್ಮನ ಗತಿ ಏನು. ಆಮೇಲೆ ಅವ್ರ ಮಗಳು ಬಂದರು, ಯಾರು ಪ್ರಿಯಾಂಕಾ ಗಾಂಧಿ ದೊಡ್ಡವರು, ಹಾಲಿಗೆ ಹಸಗೂಸು ಕಣ್ರಿ, ಮುದ್ದಾದ ಮಗು ಕಣ್ರಿ, ಪಾಪ ಪಾಪ ಬಿಡು, ಎಲ್ಲರೂ ಇಂಥ ಮಗು ಇರಲಿ ಅಂತ ಬಿಡುವಂಥ ಮಗು, ಮಗು ಬಂದು ನಿಂತ್ಕೊಂಡು ನಮ್ಮ ಅಪ್ಪನ ದೇಶಕ್ಕೆ ಬಲಿ ಕೊಟ್ಟೆ, ನಮ್ಮಮ್ಮನ ತಂದಿಲ್ಲಿ ಬಿಟ್ಟೆ, ನೀವೇನಾರ ಮಾಡ್ಕೊಳ್ಳಿ, ಇವಳಿಗೆ ಗಂಡ ಸತ್ತಿದ್ದಾನೆ ಓಟ್ ಕೊಡ್ರಿ, ಅವನಿಗೆ ಅಮ್ಮ ಸತ್ತಿದ್ದಾಳೆ ಓಟ್ ಕೊಡ್ರಿ, ಇವನಿಗೆ ಅಪ್ಪ ಸತ್ತಿದ್ದಾನೆ ಓಟ್ ಕೊಡ್ರಿ, 7 ವರ್ಷದ ಮೇಲೆ ಓಟು ಸಿಟ್ಟು ಕೇಳಕ್ಕೆ ಅದನ್ನೇನು ತಿಥಿ ಊಟ ಅಂತ ಕೇಳ್ರ. ನಿಮ್ಮನ್ನ ನಕ್ಸೋದಕ್ಕೆ